केएस अधिकारी कचेरी सेक्यूरीटी दंपति कोले केस के संबंधित मोने बेंगलूरिन करहोबनहल्ली नडेदित्तु ई डबल मर्डर केएस अधिकारी कचेरी सेक्यूरीटी दंपति कोले केस राज्यवन्न बेच्चि बीळिसितु मोने बेंगलूरिन करहोबनहल्ली नडेदित्तु ई डबल मर्डर निजक्कू कूड इदु आतंककारी विचार याकंद्रे केएस अधिकारी कचेरी दंपतिय कोले केस आगित्तु ತಂದೆ ತಾಯಿಯನ್ನ ಹತ್ಯೆ ಮಾಡಿದ ಪಾಪಿ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಷಯ ಅಂದ್ರೆ ಜ್ಯೋತಿಷಿ ಮಾತನ್ನ ಕೇಳಿ ತಂದೆ ತಾಯಿಯನ್ನ ಕೊಲೆ ಮಾಡಿದನಂತೆ ಮಗ ಪಾಪಿ ಮಗ ಇತ ಪಿತೃ ದೋಷ ಇದೆ ಅಂತ ಶಾಸ್ತ್ರ ಹೇಳಿದನಂತೆ ಡೋಂಗಿ ಜ್ಯೋತಿಷಿಯ ಮಾತನ್ನ ಕೇಳಿ ಪಿತೃ ದೋಷವನ್ನ ಹರಣ ಮಾಡಲಿಕ್ಕೆ ಪಿತೃ ದೋಷವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಈತ ತಂದೆ ತಾಯಿಯನ್ನೇ ಕೊಲೆ ಮಾಡಿರೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಪಿತೃದೋಷ ಇದೆ ಅಂತ ಶಾಸ್ತ್ರ ಹೇಳಿದ ಡೋಂಗಿ ಜ್ಯೋತಿಷಿಯ ತನಿಕೆಗೂ ಕೂಡ ಅಥವಾ ಅವರನ್ನು ವಶಕ್ಕೆ ಪಡೆಯಲಿಕ್ಕೂ ಕೂಡ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ತಂದೆಯನ್ನ ಕೊಲೆ ಮಾಡಲು ಮುಂದಾಗಿದ್ದ ಪಾಪಿ ಮಗ 14 ವರ್ಷದ ಮಗನಿಂದಲೇ ಈಗ ತಂದೆ ತಾಯಿಯನ್ನ ಈತ ಕಲ್ಲಿನಿಂದ ಚಚ್ಚಿ ಕೊಲೆ ಮಾಡಿರೋದು ನಿಜಕ್ಕೂ ಕೂಡ ದುರಂತವೇ ಸರಿ ಪೀಣ್ಯ ಪೊಲೀಸರಿಂದ ಆರೋಪಿಯನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಜ್ಯೋತಿಷಿಯನ್ನ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಪೀಣ್ಯ ಪೊಲೀಸರು ಯಾಕಾಗಿ ಈ ರೀತಿ ಜ್ಯೋತಿಷಿ ಹೇಳಿದ್ರು ಜ್ಯೋತಿಷಿಯ ಮಾತನ್ನ ಯಾಕೆ ಮಗ ಕೇಳಿದ ಅನ್ನೋದು ಕೂಡ ಈಗ ತನಿಖೆಯ ಮೂಲಕ ಹೊರಬೀಳಬೇಕಾಗಿದೆ ನಿಜಕ್ಕೂ ಕೂಡ ಕೆಎಸ್ ಅಧಿಕಾರಿ ಕಚೇರಿಯಲ್ಲಿ ಸೆಕ್ಯೂರಿಟಿ ದಂಪತಿಯ ಕೊಲೆ ಕೇಸ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಈ ಕೇಸ್ ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಈಗ ಲಭ್ಯವಾಗಿದೆ ಇದೇ ವಿಚಾರಕ್ಕೆ ಈಗ ಜ್ಯೋತಿಷಿಯ ಮಾತನ್ನ ಕೇಳಿ ಮಗ ತಂದೆ ತಾಯಿಯನ್ನ ಕಲ್ಲಿನಿಂದ ಚಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಸಂಗತಿ ಅಂತಾನೆ ಹೇಳಬಹುದು ಕೇಸ್ ಅಧಿಕಾರಿ ಕಚೇರಿಯಲ್ಲಿ ಸೆಕ್ಯೂರಿಟಿ ದಂಪತಿ ಕೊಲೆ ಕೇಸ್ ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ಸ್ ಲಭ್ಯವಾಗಿದೆ ಈ ಸೆಕ್ಯೂರಿಟಿ ದಂಪತಿಯನ್ನ ಕೊಲೆ ಮಾಡಿದ್ದು ಬೇರಾರು ಅಲ್ಲ ತಮ್ಮ ಸ್ವಂತ ಮಗ ತಾವು ಹೆತ್ತಿರೋ ಮಗನೇ ತಂದೆ ತಾಯಿಗೆ ಮುಳುವಾಗಿ ಪರಿಣಮಿಸಿದ್ದಾನೆ ತಂದೆ ತಾಯಿಯನ್ನ ಹತ್ಯೆ ಮಾಡಿದ್ದಾನೆ ಪಾಪಿ ಮಗ ಈಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಜ್ಯೋತಿಷಿಯ ಮಾತನ್ನ ಕೇಳಿ ತಂದೆ ತಾಯಿಯನ್ನ ಕೊಲೆ ಮಾಡಿದನಂತೆ ಈ ಪಾಪಿ ಪಿತೃ ದೋಷ ಇದೆ ಇದನ್ನ ಬಗೆಹರಿಸಿಕೊಳ್ಳಬೇಕು ಅಂದ್ರೆ ಇದರಿಂದ ನೀನು ಮುಕ್ತಿ ಕಾಣಬೇಕು ಅಂದ್ರೆ ನಿನ್ನ ತಂದೆ ತಾಯಿಯನ್ನ ಕೊಲ್ಲಬೇಕು ಅವರು ಸಾಯಬೇಕು ಅನ್ನೋ ವಿಚಾರವನ್ನ ಜ್ಯೋತಿಷಿ ಹೇಳಿದ್ರಂತೆ ಜ್ಯೋತಿಷಿಯ ಮಾತನ್ನ ಕೇಳಿ ತಂದೆ ತಾಯಿಯನ್ನ ಕಲ್ಲಿನಿಂದ ಚಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪಾಪಿ ಮಗ